ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಭೀಮಾ ಸಿನಿಮಾದ ಮುಹೂರ್ತ ಇವತ್ತು ನಡೆದಿದೆ. ಸೊ ಭೀಮಾ ಸಿನಿಮಾದ ಹೈಲೈಟ್ ಏನು ಅಂತಂದರೆ, ಸಲಗ ಸಿನಿಮಾದಲ್ಲಿ ಕೆಲಸ ಮಾಡಿದ ಚರಣ್ ರಾಜ್ ಸರ್ರು ಮತ್ತೆ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಸಂಗೀತ ನಿರ್ದೇಶಕರಾಗಿ. ಅವ್ರನ್ನ ಮಾತಾಡ್ಸೋಣ. ಸರ್, ನಮಸ್ಕಾರ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಸರ್, ಸಲಗದಲ್ಲಿ ಮ್ಯೂಸಿಕ್ಕು, ಸರ್ ಹೇಳ್ತಾ ಇದ್ರು ನೀವು ಒನ್ ಆಫ್ ದ ಹೀರೋ ಅಂತ. ಮ್ಯೂಸಿಕ್ಕು ಸೂಪರ್ ಡೂಪರ್ ಹಿಟ್ ಆಗಿತ್ತು, ಅದೇ ಜೋಡಿ ಮುಂದುವರಿತಾ ಇದೆ. ಹೇಗನ್ನಿಸ್ತಾ ಇದೆ ಈ ಸಿನಿಮಾ? ಸರ್ ಇಸ್ ಕೈಂಡ್ ಇನಫ್ ಕ್ರೆಡಿಟ್ ಕೊಟ್ಟಿದ್ದಕ್ಕೆ. ಬಟ್ ನಿಜ ಹೇಳಬೇಕಂದ್ರೆ ಸರ್ ತುಂಬ ಗೈಡ್ ಮಾಡಿದ್ದಾರೆ, ಆ್ಯಂಡ್ ಸರ್ದು ಐಡಿಯಾಸ್ನೇ ನಾವು ಮ್ಯೂಸಿಕ್. ಸೊ ಇಟ್ ಇಸ್ ಆಲ್ ಅಬೌಟ್ ಸರ್ದು ಐಡಿಯಾಸ್. ಸೊ ಇದೇ ಈ ಮೂವಿಲೂ ನಮಗೆ ತುಂಬ ಡಿಸ್ಕಷನ್ ಮಾಡಿದ್ದಾರೆ ಸರ್, ಅಂದರೆ ಒಂದು ಹೊಸ ರೀತಿಯ ಒಂದು ಹೊಸ ಬಗೆಯ ಪ್ರಯತ್ನ ಮಾಡೋಣ ಇದರಲ್ಲಿ ಅಂತ. ಸೊ ಆ ನಿಟ್ಟಿನಲ್ಲಿ ಪ್ರೊಸೆಸ್ ನಡೀತಾ ಇದೆ, ಕಂಪೋಸಿಂಗ್ ಪ್ರೊಸೆಸ್. ಸೊ ಅದೇ ಇವತ್ತು ತಾಯಿ ಆಶೀರ್ವಾದ ಪಡ್ಕೊಂಡಿದ್ದೀವಿ. ಸೊ ವರ್ಕ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಶೋರ್ ವಿಲ್ ಕಮ್ ಅಪ್ ವಿತ್ ಸಮಥಿಂಗ್ ವಿಚ್ ಆಡಿಯನ್ಸ್ ವಿಲ್ ಅಪ್ರಿಷಿಯೇಟ್ ಅಂಡ್ ಲೈಕ್. ವಿಲ್ ಟ್ರೈ ಫಾರ್ ದ್ಯಾಟ್. ಸರ್, ನಿಮ್ಮ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಸೌಂಡಿಂಗು ತುಂಬ ಜನ ಇಷ್ಟಪಡ್ತಾರೆ, ಬೇರೆ ಬೇರೆ ಥರದ್ದು. ಈ ಸಿನಿಮಾದಲ್ಲಿ ಯಾವ ಥರದ್ದನ್ನು ಟ್ರೈ ಮಾಡಬೇಕು, ಹೊಸತನನ ಅಂತ ಅಂದ್ಕೊಂಡಿದ್ದೀರಾ? ಸರ್, ಆ ಪ್ರೋಸೆಸ್ಸಲ್ಲಿ ಅದೇ ಪ್ರೋಸೆಸ್ಸೇ ಸರ್ಪ್ರೈಸ್ ಮಾಡುತ್ತೆ ಯೂಶ್ವಲಿ ನಮಗೆ. ನಾವು ಜಸ್ಟ್ ಹೊಸ ಸೌಂಡ್ ಮಾಡಬೇಕಂತಲ್ಲ, ಆ ಒಂದು ಫೀಲಲ್ಲಿ ವರ್ಕ್ ಮಾಡಬೇಕಂತ ಟ್ರೈ ಮಾಡ್ತೀವಿ. ಸೊ ಸೌಂಡ್ ಅದೇ ತಾನಾಗ ತಾನೇ ಆಗುತ್ತೆ, ಇಟ್ಸ್ ಜಸ್ಟ್ ಗಾಡ್ಸ್ ಗ್ರೇಸ್ ಅದಾಗುವಂಥದ್ದು. ಸೊ ಇದು ಪ್ರೋಸೆಸ್ಸಲ್ಲಿ ಇದ್ದೀವಿ ಸರ್. ಸೊ ಅದೇ ನಾವು ಡಿಸ್ಕವರ್ ಮಾಡ್ತಾ ಇದ್ದೀವಿ ಹೆಂಗಾಗುತ್ತೆ, ಅದೇ ಆದ ಅದರದೊಂದು ದಾರಿ ಪಡ್ಕೊಳ್ಳುತ್ತೆ ಯಾವಾಗಲೂ ಪ್ರೋಸೆಸ್. ಸಾಂಗು ಕಂಪೋಸಿಂಗು ಶುರು ಆಗಿದೆಯಾ? ಎಷ್ಟು ಸಾಂಗ್ ಇರ್ತವೆ, ಅದೇನಾದ್ರು ಐಡಿಯಾ ಇದೆಯಾ ಅಂತ? ಸರ್, ಪ್ರೋಸೆಸ್ ಶುರು ಆಗಿದೆ ಕಂಪೋಸಿಂಗ್ ಎಲ್ಲ. ಬಟ್ ಎಷ್ಟು ಸಾಂಗ್ ಇದೆ ಅಂದರೆ ಸಾಂಗ್ ಆ್ಯಡ್ ಆಗ್ತಾ ಹೋಗುತ್ತೆ. ಸ್ಕ್ರಿಪ್ಟ್ ಮೋರ್ ಡಿಮ್ಯಾಂಡ್ ಆದಾಗ ಇಲ್ಲೂ ಎಡಿಷನ್ಸ್ ಮಾಡ್ಬೋದಲ್ವ, ಇಲ್ಲೂ ಚೆನ್ನಾಗಿರುತ್ತಲ್ವ ಈ ಪ್ಲೇಸ್ಮೆಂಟು. ಸೊ ಈಗ ಸದ್ಯಕ್ಕೆ ಒಂದು ಅಟ್ಲೀಸ್ಟ್ ಮಿನಿಮಮ್ 5 ಅಂತ ಅಂದ್ಕೊಂಡಿದ್ದೀವಿ ಸರ್. ಸೊ ಇಟ್ ಮೈಟ್ ಜಾಸ್ತಿನೂ ಆಗ್ಬೋದು ಸಾಂಗ್. ಸರ್, ಇನ್ನೊಂದೇನು ಅಂತಂದರೆ, ಉಪಿ ಸರ್ ಡೈರೆಕ್ಷನಲ್ಲಿ ನಿಮ್ಮ ಮ್ಯೂಸಿಕ್ ಇರುತ್ತೆ ಅಂತ ನ್ಯೂಸ್ ತುಂಬ ಕಡೆ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ನಿಜನಾ? ಉಪಿ ಸರ್ ಜೊತೆ ಕೆಲಸ ಮಾಡ್ತಿದ್ರು ಅವರ ಡೈರೆಕ್ಷನ್ ಸಿನಿಮಾಗೆ? ಸರ್, ಆ್ಯಕ್ಚುಲಿ ಉಪಿ ಸರ್ ಅವ್ರು ನಾವೆಲ್ಲರೂ ಅವ್ರ ಸಿನಿಮಾ ನೋಡಿಕೊಂಡು ಬಂದಿರುವಂಥದ್ದು, ಅಂದರೆ ವಿ ಆರ್ ದ ಬಿಗ್ಗೆಸ್ಟ್ ಫ್ಯಾನ್ಸ್. ಆ್ಯಂಡ್ ಐ ಥಿಂಕ್ ಅವರೊಂಥರ ರಿನೈಸೆನ್ಸ್ ಆಗಿತ್ತು ಅದು ಆಗಿನ ಟೈಮಲ್ಲಿ ಕನ್ನಡ ಮೂವೀಸಲ್ಲಿ. ಇಟ್ಸ್ ಎಲ್ಲ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಅವ್ರ ದೇ ಲುಕ್ ಅಪ್ ಟು ಉಪಿ ಸರ್. ಸೊ ಅಂಥವ್ರೊಟ್ಟಿಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ತುಂಬ ದೊಡ್ಡ ಅವಕಾಶ ಆಗಿರುತ್ತೆ. ಆ್ಯಂಡ್ ಐ ಹೋಪ್ ಇಟ್ ಕಮ್ಸ್ ಟ್ರೂ ನನಗೆ, ಅಂದರೆ ತುಂಬ ಕಲ್ತ್ಕೊಳ್ಳೋಕೆ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಅಂದರೆ ಯು ಆರ್ ವರ್ಕಿಂಗ್ ಒನ್ ಆಫ್ ದ ಬೆಸ್ಟ್. ಸೊ ತುಂಬ ಕಲ್ತ್ಕೊಳ್ಳೋಕೆ ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನಮಗೂ ಅನಿಸಿದ್ದು ಏನು ಅಂತಂದರೆ, ಜನನು ಕಮೆಂಟ್ಸಲ್ಲಿ ಚೆಕ್ ಮಾಡಿದಾಗ ಅನಿಸ್ತಾ ಇತ್ತು ಉಪ್ಪಿ ಸರ್ ಅಂದರೆ ಡಿಫ್ರೆಂಟ್ ಮ್ಯೂಸಿಕ್ ಅಂತ. ಈಗ ನೀವಿನ ಹೆಸರು ಮಾಡಿರೋ ತುಂಬ ಹೊಸತನ ಡಿಫ್ರೆಂಟ್ ಮ್ಯೂಸಿಕ್ ಅಂತ, ನೀವಿಬ್ಬರು ಸೇರಿದ್ರೆ ಅಲ್ಲಿ ಏನೋ ಒಂದು ವಿಚಿತ್ರ ಆಗುತ್ತೆ ಅಂತ ನಾವು ಅನ್ಕೊತಾ ಇದ್ದೀವಿ. ಸರ್, ನನಗೆ ಆ ಅವಕಾಶ ಎಲ್ಲಾದರೂ ಸಿಕ್ಕಿದ್ರೆ ನನಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ನಮಗೇನೋ ಏನಾದರೂ ಲೈಫಲ್ಲಿ ಸ್ವಲ್ಪ ಹೊರತಾಗಿ ಏನಾದರೂ ಮಾಡಬೇಕಂತ ಸ್ಫೂರ್ತಿ ಸಿಕ್ಕಿರೋದೇ ಉಪ್ಪಿ ಸರ್. ಅವರೇ ನಮಗೆ ಆ ಒಂದು ಪಾತ್ನ ತೋರಿಸ್ಕೊಟ್ಟಿರೋರು. ಸೊ ಇಟ್ ವಿಲ್ ಬಿ ಎ ಗ್ರೇಟ್ ಆನರ್ ಅವರೊಟ್ಟಿಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಇಟ್ ವಿಲ್ ಬಿ ಗ್ರೇಟ್ ಆನರ್ ಟು ಬಿ ಇನ್ ಹಿಸ್ ಟೀಮ್. ನೆಕ್ಸ್ಟ್ ಯಾವ್ಯಾವ ಸಿನಿಮಾ ಇದೆ ಭೀಮಾ? ಈ ಸಪ್ತಸಾಗರದ ಆಚೆಲು ರಕ್ಷಿತ್ ಅವ್ರದ್ದು, ಮತ್ತು ಸೂರಿ ಸರ್ ಅವ್ರದ್ದು ಬ್ಯಾಡ್ ಮ್ಯಾನರ್ಸ್ ವರ್ಕ್ಗಳು ಅದಾಯಿತು, ಫುಲ್ ಪ್ರೊಸೆಸ್ಸಲ್ಲಿ ಆ ವರ್ಕ್ಗಳು ಆಗ್ತಾಯಿದೆ. ಅದಾದಮೇಲೆ ಹೆಡ್ ಬುಷ್ ಸಿನಿಮಾ ವರ್ಕು ಆಗ್ತಾಯಿದೆ, ಅದರೊಟ್ಟಿಗೆ ಸೋಮು ಸೌಂಡ್ ಇಂಜಿನಿಯರ್ ವರ್ಕು ಆಗ್ತಿದೆ ಸರ್ ಇವಾಗ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.